ಮನೆಯಲ್ಲಿಯೇ ಕುಳಿತು ಗುರುತಿನ ಚೀಟಿಗೆ ಆಧಾರ್ ಜೋಡಣೆ ಮಾಡಿಕೊಳ್ಳಿ ಎಂದು ಕವಿತಾ ಆರ್ ತಿಳಿಸಿದರು. ಎಲ್ಲ ಮತದಾರರು ತಮ್ಮ ಕುಟುಂಬದ ಎಲ್ಲ ಮತದಾರರ ಗುರುತಿನ ಚೀಟಿಗೆ ಮನೆಯಲ್ಲೇ ಕುಳಿತುಕೊಂಡು ಗುರುತಿನ ಚೀಟಿಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡಬಹುದು. ಪ್ಲೇಸ್ಟೋರ್ಗೆ ಹೋಗಿ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು. ಆ್ಯಪನ್ನು ಇನ್ಸ್ಟಾಲ್ ಮಾಡುವಾಗ ಪರ್ಮಿಷನ್ ಎಲ್ಲವೂ ಅಲೋ ಅಂತ ಮಾಡಬೇಕು. ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ ತೆಳಗಡೆ ಎಡಬದಿಯಲ್ಲಿ ಇರುವ ಎಕ್ಸ್ಪ್ಲೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಲೆಕ್ಟ್ರಲ್ ಅಥೆಂಟಿಕೇಶನ್ ಫಾರ್ಮ್ 6B ಸಿಲೆಕ್ಟ್ ಮಾಡಿಕೊಳ್ಳಬೇಕು. ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುವುದು. ಬಂದ OTP ನಂಬರ್ ನಮೂದಿಸಬೇಕು. ವೆರಿಫೈ ಅಂತ ಮಾಡಬೇಕು. ನಿಮ್ಮ ಎಪಿಕ್ ನಂಬರ್ ನಮೂದಿಸಬೇಕು. ಎಪಿಕ್ ನಂಬರ್ ಅಂದರೆ ಚುನಾವಣಾ ಗುರುತಿನ ಚೀಟಿಯ ನಂಬರ್ ಮತ್ತು ನಿಮ್ಮ ಸ್ಟೇಟ್ ಸಿಲೆಕ್ಟ್ ಮಾಡಿ. ನಿಮ್ಮ ಆಧಾರ್ ನಂಬರ್ ನಮೂದಿಸಬೇಕು. ನಿಮ್ಮ ಮೊಬೈಲ್ ನಂಬರ್ ನಮೂದಿಸಬೇಕು. ಇಮೇಲ್ ID ಇದ್ದರೆ ನಮೂದಿಸಿ, ಇರದಿದ್ದರೆ ಖಾಲಿ ಬಿಡಿ. ನಿಮ್ಮ ಗ್ರಾಮದ ಹೆಸರನ್ನು ನಮೂದಿಸಿ, ಪ್ರೊಸೀಡ್ ಆಪ್ಷನ್ ಒತ್ತಿ, ಕನ್ಫರ್ಮ್ ಬಟನ್ ಒತ್ತಿ. ಸಕ್ಸಸ್ಫುಲ್ಲಿ ಅಂತ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ. ಈ ರೀತಿ ಮನೆಯಲ್ಲಿಯೇ ಕುಳಿತು ನಿಮ್ಮ ಕುಟುಂಬದ ಮತ್ತು ನಿಮ್ಮ ಸಂಬಂಧಿಕರ ಮತದಾರರ ಗುರುತಿನ ಚೀಟಿಗೆ ಆಧಾರ್ ನಂಬರ್ ಲಿಂಕ್ ಮಾಡಬಹುದು ಎಂಬ ಮಾಹಿತಿಯನ್ನು ಮಸ್ಕಿಯ ತಹಶೀಲ್ದಾರ್ ಕವಿತಾ ಆರ್ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಪ್ರಚುರಪಡಿಸಿದ್ದಾರೆ.